ರಾಜಕೀಯ ಮಾಡುವುದಕ್ಕೆ ಸಮಯ ಸಂದರ್ಭ ಅನ್ನೋದು ಬೇಕಾಗುತ್ತೆ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಅದನ್ನ ನಂದಿಸುವ ಕೆಲಸ ಮಾಡಿದ್ರೆ ಅದು ಮಾನವೀಯತೆ ಆದರೆ ಆ ಬೆಂಕಿಯಲ್ಲಿ ಹಪ್ಪಳವನ್ನ ಸುಡೋಣ ಅಂತ ಹೋದ್ರೆ ಗಡ್ಡ ಮೀಸೆ ಸುಟ್ಟು ಹೋಗುತ್ತೆ ಅಲ್ಲ ಈ ಬಿಜೆಪಿ ಸರ್ಕಾರ ಕೊರೋನಾ ಹಾವಳಿಯ ನಂತರ ಅದೆಷ್ಟು ಪ್ರಮಾದವನ್ನ ಮಾಡ್ತಾ ಇದೆ ಅಂದ್ರೆ ಒಂದು ವೇಳೆ ಬೇರೆ ಪಕ್ಷದವರೇನಾದರೂ ಇಲ್ಲಿ ಅಧಿಕಾರದಲ್ಲಿ ಇದ್ದಿದ್ರೆ ಅದು ಯಾವಾಗಲೂ ರಾಷ್ಟ್ರಪತಿ ಆಡಳಿತ ಬಂದಿರೋದು ಎನ್ನುವುದು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತು ವಿಚಾರಕ್ಕೆ ಬರುವುದಾದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಕೋವಿಡ್ ವಾರ್ ರೂಮ್ ದಾಳಿಯ ಮೂಲ ಉದ್ದೇಶ ಎಷ್ಟು ಸರಿಯಾಗಿತ್ತೋ ಅಷ್ಟೇ ಅವರು ಆಡಿದ ಮಾತು ತಪ್ಪಾಗಿತ್ತು ಬಿಬಿಎಂಪಿ ವಾರ್ ರೂಮ್ ದಾಳಿಯ ವೇಳೆ ತೇಜಸ್ವಿ ಸೂರ್ಯ ಎತ್ತಿದ 17 ಹೆಸರು ಬಳಸಿದ ಮದರಸಾ ಎನ್ನುವ ಪದ ಪವಿತ್ರ ರಂಜಾನ್ ಮಾಸದ ವೇಳೆ ಯಾವ ಮಟ್ಟಿಗೆ ರಿವರ್ಸ್ ಆಯಿತು ಅಂದ್ರೆ ಅದಕ್ಕೆ ಚಾಮರಾಜಪೇಟೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಸಿಟ್ಟಿನಿಂದ ಜೊತೆಗೆ ಭಾವನಾತ್ಮಕವಾಗಿ ಕೊಟ್ಟ ತಿರುಗೇಟು ಮುಟ್ಟಿ ನೋಡಿಕೊಳ್ಳುವ ಹಾಗಿತ್ತು ಸಾಮಾನ್ಯವಾಗಿ ಜಮೀರ್ ಅಹಮದ್ ಏನಾದರೂ ಹೇಳಿಕೆ ನೀಡಿದರೆ 10 ರ ಜೊತೆ 11 ಎನ್ನುವಂತೆ ಇರ್ತಾ ಇತ್ತು ಆದರೆ ಗುರುವಾರದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಜಮೀರ್ ಅಹಮದ್ ತಮ್ಮ ಇದುವರೆಗಿನ ರಾಜಕೀಯ ಜೀವನದ ಅತ್ಯಂತ ಪ್ರಬುದ್ಧವಾದ ಮಾತುಗಳನ್ನು ಆಡಿದ್ದಾರೆ ಅಂದರೆ ತಪ್ಪಾಗಲ್ಲ ಇಂತಹ ಸಮಯದಲ್ಲಿ ಹಿಂದೂ ಮುಸ್ಲಿಂ ನಡುವೆ ತಂದಿಡುವ ವಿಚಾರ ಸರಿಯಾ ಶವ ಸಂಸ್ಕಾರದ ವಿಚಾರದಲ್ಲಿ ಸಮುದಾಯ ಮಾಡಿದ ಕೆಲಸವನ್ನ ಅವರು ವಿವರಿಸಿದ ರೀತಿ ಮನಮುಟ್ಟುವಂತಿತ್ತು हुकूमत किसकी है आपकी हुकूमत है ना फिर आपने इतना अच्छा बड़ा कारनामा करके दिखाया ना तो आपके चीफ मिनिस्टर फेलियर है आपके मिनिस्टर लोग फेलियर है उनको रिजाइन करने को बोलो या आवाम दिख रही ना आपको ये 16 जन के ऊपर आप इल्ज़ाम डाले ना ये बेटे श्याम के लड़के लोग दिख रहे हैं आपके उनका चेहरा देख लो कल रोजे की हालत के अंदर शाम में 9 बजे तक जयनगर स्टेशन के अंदर जो बैठे थे मासूम बच्चे उसकी हानि लगेगी तेरे को मिस्टर सूर्या तुम्हारे को पूछना चाहता हूँ मैं ये बच्चे लोग की हानि लगेगी तुम्हारे को आज वो बच्चे लोग को काम से निकाला गया है आज वो बच्चे लोग को काम से निकाला गया है कौन देगा उनको काम तुम्हारी जरूरत नहीं है तुम काम देने की जरूरत नहीं है आज वो बच्चे लोग को 4 महीने के लिए काम को ले 13,000 से वो कंपनी ने लिया गया था कंपनी से लिया गया था आज वो 16 बच्चों को महिला और 15,000 रुपये देखे तेरी जरूरत नहीं है अगर तेरे को भी पालना है तो बोल मैं पालता हूँ ವಾರ್ ರೂಮ್ ದಾಳಿಯ ವೇಳೆ ತೇಜಸ್ವಿ ಸೂರ್ಯ ಅವರು ಹೆಸರಿಸಿದ ಅಷ್ಟು ಮುಸ್ಲಿಂ ನೌಕರರನ್ನ ಪ್ರೆಸ್ ಮೀಟ್ನಲ್ಲಿ ಕುರಿಸಿ ಮಾತನಾಡಿದ ಜಮೀರ್ ಅಹಮದ್ ಖಾನ್ ನಾನೊಬ್ಬ ಅಲ್ಪಸಂಖ್ಯಾತ ಸಮುದಾಯದವನು ಆದರೆ ನಾನು ಆರಿಸಿ ಬರಲು ಮುಸ್ಲಿಮರು ಮಾತ್ರ ಕಾರಣ ಅಲ್ಲ ಹಿಂದೂಗಳು ನನಗೆ ಓಟ್ ಹಾಕಿದ್ದಾರೆ ಕೊರೋನಾ ಮೊದಲನೇ ಅಲೆಯ ವೇಳೆ ಕುಟುಂಬದವರು ಬಿಟ್ಟು ಹೋಗಿದ್ದ ಶವಗಳಿಗೆ ಹಿಂದೂ ಸಂಸ್ಕಾರದ ಪ್ರಕಾರ ಶವ ಸಂಸ್ಕಾರ ಮಾಡಿಸಿದ್ದೇನೆ ಅಂತ ಜಮೀರ್ ಅಹಮದ್ ಹೇಳಿಕೊಂಡಿದ್ರು ತೇಜಸ್ವಿ ಸೂರ್ಯ ವಾರ್ ರೂಮ್ ದಾಳಿಯ ವೇಳೆ ಅವರು ಬರೀ ನಮ್ಮ ಸಮುದಾಯದವರ ಹೆಸರನ್ನ ಹೇಳಿದ್ದಾರೆ ಅಷ್ಟೇ ನನ್ನ ಟೀಮ್ ಮಾಡಿದಷ್ಟು ಹಿಂದೂ ಶವ ಸಂಸ್ಕಾರವನ್ನ ಅವರು ಮಾಡಿದ್ದಾರೆ ಕೊರೋನಾಗೆ ಬೆದರಿ ಮನೆಯಲ್ಲಿ ಕೂತಿದ್ರ ಈಗಲೂ ನಾನು ಆ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದೀನಿ ವಾರ್ ರೂಮ್ನಲ್ಲಿ ಇರುವ 200ಕ್ಕೂ ಹೆಚ್ಚು ಕೆಲಸಗಾರರ ನಡುವೆ 13,000 ರೂಪಾಯಿಗೆ ಕೆಲಸ ಮಾಡುವ ಮುಸ್ಲಿಮರೇ ನಿಮ್ಮ ಟಾರ್ಗೆಟ್ ಅಂತ ಜಮೀರ್ ಅಹಮದ್ ಖಾನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಉಲ್ಲೇಖಿಸಿದ ಆ ಎಲ್ಲ ಮುಸ್ಲಿಂ ಹುಡುಗರು ಇನ್ಮುಂದೆ ನನ್ನ ಜೊತೆ ಕೆಲಸ ಮಾಡ್ತಾರೆ 15,000 ರೂಪಾಯಿ ಸಂಬಳ ಕೊಡ್ತೀನಿ ನನ್ನ ಸಾಮಾಜಿಕ ಕಾರ್ಯದ ಕೆಲಸದಲ್ಲಿ ಅವರು ತೊಡಗಿಕೊಳ್ತಾರೆ ಬರೀ ಪೊಲಿಟಿಕಲ್ ಲಾಭಕ್ಕೋಸ್ಕರ ತೇಜಸ್ವಿ ಸೂರ್ಯ ಹೀಗೆ ಮಾಡ್ತಿದ್ದಾರೆ ಎಲ್ಲಾ ಕಡೆ ಇರೋದು ಬಿಜೆಪಿ ಸರ್ಕಾರ ತಾನೆ ಹಾಗಾದ್ರೆ ಮೋದಿಯಿಂದ ಹಿಡಿದು ಇವರ ತನಕ ಎಲ್ಲ ಕೊರೋನಾ ನಿರ್ವಹಣೆಯಲ್ಲಿ ವೇಸ್ಟ್ ಆಗಿದ್ದಾರೆ ಅಂತ ಜಮೀರ್ ಅಹಮದ್ ತಮ್ಮ ಸಿಟ್ಟನ್ನ ನಿನ್ನೆ ಹೊರಹಾಕಿದ್ದಾರೆ ಒಟ್ಟಾರೆ ಜಮೀರ್ ಅಹಮದ್ ಖಾನ್ ಇಷ್ಟು ದಿನದ ತಮ್ಮ ರಾಜಕೀಯದ ವೃತ್ತಿ ಜೀವನದಲ್ಲಿ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಆಡಿದಂತಹ ಮಾತುಗಳು ಬಹಳ ಅರ್ಥಪೂರ್ಣ ಹಾಗೂ ಸಂದರ್ಭಕ್ಕೆ ತಕ್ಕಂತಹ ಮಾತುಗಳಾಗಿತ್ತು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ